ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಟು ಮೈ ಚಾನಲ್ ಕಾರ್ನರ್ ಇನ್ ಕನ್ನಡಗೆ ಸ್ವಾಗತ. ಇವತ್ತು ತುಂಬ ರುಚಿಯಾಗಿರೋ ಬದನೆಕಾಯಿ ಎಣ್ಣೆಗೆ ಮಾಡ್ತಾಯಿದ್ದೀನಿ. ಇದು ತುಂಬ ಡಿಫ್ರೆಂಟಾಗಿರುತ್ತೆ, ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ದಯವಿಟ್ಟು ಇನ್ನೂ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಒಂದು ಬೆಲ್ ಐಕನ್ ಪ್ರೆಸ್ ಮಾಡಿ. ನಾನು ಇವಾಗ 3/4 kg ಬದನೆಕಾಯಿ ತೊಗೊಂಡಿದ್ದೀನಿ. ಇದು ಗುಂಡು ಬದನೆಕಾಯಿ ಇದೆಯಲ್ವ, ಅದನ್ನು ನಾನು ತೊಗೊಂಡಿರೋದು. ಎಣ್ಣೆಗಾಯಿ ಮಾಡಲಿಕ್ಕೆ ಇದೇ ತುಂಬ ಚೆನ್ನಾಗಿರುತ್ತೆ. ಇದನ್ನು ಏನು ಮಾಡಿದ್ದೀನಿ ನೋಡಿ, ತೋರಿಸ್ತಾ ಇದ್ದೀನಲ್ಲ, ಈ ಥರ ಮಧ್ಯಕ್ಕೆ 4 ಪೀಸ್ ಥರ ಕಟ್ ಮಾಡ್ಕೊಂಡಿದ್ದೀನಿ. ಇದೇ ಥರ ನಾನು ಎಲ್ಲನೂ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ನೋಡಿ. ಹಿಂದೆ ಮತ್ತೆ ಅದು ಹಿಂದ್ಗಡೆ ಇದ್ದಿರುತ್ತಲ್ವ, ಅದನ್ನು ತೆಗಿಬೇಕು. ಎಲ್ಲ ತೆಗೆದು ನಾನು ಕ್ಲೀನಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಕಟ್ ಮಾಡಿದ್ದಾದಮೇಲೆ ಎಲ್ಲ ಕ್ಲೀನಾಗಿ ನಾನು ಒಂದು ಪಾತ್ರೆ, ಈಗ ಒಂದು ಸರ್ತಿ ನಾನು ತೊಳೆದಿಟ್ಕೊಂಡಿದ್ದೆ, ಈಗ ಇನ್ನೊಂದು ಸರಿ ತೊಳೆದಿಟ್ಕೊತೀನಿ. ಯಾಕೆಂದರೆ ಅದು ಕಪ್ಪಾಗ್ಬಿಡುತ್ತೆ ತುಂಬ ಹೊತ್ತು ಬಿಟ್ಟರೆ. ಹಾಗಾಗಿ ಸ್ವಲ್ಪ ಅರಿಶಿನ ಹಾಕಿದ್ದೀನಿ ನೀರಿಗೆ. ಅರಿಶಿನ ಮತ್ತು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು 5 ನಿಮಿಷ ನೆನೆಸಿಡ್ತೀನಿ. ಇದು ನೆನೆಯೋ ಅಷ್ಟರಲ್ಲಿ ಒಂದು ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ. ಇದಕ್ಕೆ ಏನೇನಾಗ್ತದೆ, ಶುಂಠಿ ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಮತ್ತು ಎಳ್ಳು. ನೀವು ಬಿಳಿ ಎಳ್ಳು ತೊಗೊಂಡ್ರೂ ಪರವಾಗಿಲ್ಲ, ಕಪ್ಪೆಳ್ಳು ತೊಗೊಂಡ್ರೂ ಪರವಾಗಿಲ್ಲ. ಇದು ಹುಚ್ಚೆಳ್ಳು, ಹುಚ್ಚೆಳ್ಳು ಅಂತೀವಲ್ವ, ಅದನ್ನು ತೊಗೊಂಡಿದ್ದೀನಿ. ಮತ್ತು ಒಣ ಕೊಬ್ಬರಿ ಮತ್ತು ಕಡಲೆಬೀಜ ತೊಗೊಂಡಿದ್ದೀನಿ. ಈಗ ಒಂದು ಬಾಣಲೆ ಇಟ್ಟಿದ್ದೀನಿ, ಅದರಲ್ಲಿ ಸ್ವಲ್ಪ ಫಸ್ಟ್ ಒಂದೊಂದಾಗಿ ಹುರ್ಕೊತಾ ಇದ್ದೀನಿ. ನಾನು ಇವಾಗ ಒಣ ಕೊಬ್ಬರಿ ಹಾಕ್ಕೊಂಡಿದ್ದೀನಿ, ಒಂದು 1/2 ಕಪ್ ಅಷ್ಟು ತೊಗೊಂಡಿದ್ದೀನಲ್ವ, ಅದನ್ನು ಹಾಕ್ಕೊಂಡು. ಇದು ನಾನು ಹಸಿ ಕೊಬ್ಬರಿ ತೊಗೊಂಡಿಲ್ಲ, ನಿಮ್ಗೆ ಬೇಕಂದರೆ ತೊಗೋಬೋದು. ಇದು ಒಣ ಕೊಬ್ಬರಿ ಹಾಕಿದ್ರೆ ಇದಕ್ಕೆ ತುಂಬ ರುಚಿಯಾಗಿರುತ್ತೆ, ಹಾಗಾಗಿ ನಾನು ಒಣ ಕೊಬ್ಬರಿ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಲೋ ಫ್ಲೇಮಲ್ಲಿ ಹುರ್ಕೋಬೇಕು, ಏನಕ್ಕಂದರೆ ಇದು ನಾನು ದೊಡ್ಡ ದೊಡ್ಡ ಪೀಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ವ, ಹಾಗಾಗಿ ಇದನ್ನು ಸ್ವಲ್ಪ ಹುರ್ಕೋಬೇಕು. ಇದು ಹುರಿದಿದ್ದಾದಮೇಲೆ ನೋಡಿ, ಶುಂಠಿ ಮತ್ತು ಬೆಳ್ಳುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ವ, ಅದನ್ನು ಹಾಕ್ಕೊಂಡಿದ್ದೀನಿ. ಅದನ್ನು ಅಷ್ಟೇ, ಅದು ಹುರಿದ ಮೇಲೆ ನೋಡಿ, ಇಲ್ಲಿ ಸ್ವಲ್ಪ ವೀಡಿಯೋ ಮಿಸ್ ಆಗಿದೆ. ಇದು ನೋಡಿ, ಎಳ್ಳು ಮತ್ತು ಹುಚ್ಚೆಳ್ಳು ಇಟ್ಕೊಂಡಿದ್ದೀನಲ್ವ, ಅದನ್ನು ಹಾಕೋದು ನಿಮಗೆ ಇಲ್ಲಿ ಮಿಸ್ ಆಗಿದೆ ವೀಡಿಯೋ. ಅದನ್ನು ಹಾಕ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಂಡು 1 ನಿಮಿಷ ಅಷ್ಟೇ ಹುರ್ಕೋಬೇಕು. ಕಡಿಮೆ ಉರಿಯಲ್ಲಿಟ್ಟು ಹುರ್ಕೊಳ್ಳಿ. ಅದು ನೋಡಿ, ಎಳ್ಳು ನಿಮಗೆ ಗೊತ್ತಾಗುತ್ತೆ, ಅದು ಸ್ವಲ್ಪ ಸೌಂಡ್ ಬರುತ್ತೆ, ಚಟಪಟ ಅಂತ ಸೌಂಡ್ ಬರುತ್ತಲ್ವ, ಎಳ್ಳು ಮತ್ತು ಹುಚ್ಚೆಳ್ಳು ಅಷ್ಟೇ. ಅದು ಎರಡು ಅದು ಸೌಂಡ್ ಬಂದ ತಕ್ಷಣ ಆಫ್ ಮಾಡಿದ್ರೆ ಆಯ್ತದು. ಇದು ಮಸಾಲೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇದು ಎಳ್ಳು ಹಾಕಿರ್ತೀವಲ್ವ, ಎಳ್ಳು ಮತ್ತು ಹುಚ್ಚೆಳ್ಳು ಹಾಕಿರೋದ್ರಿಂದ ಈ ಬದನೆಕಾಯಿ ಎಣ್ಣೆಗಾಯಿಗೆ ಇದೇ ತುಂಬ ಮೇಯ್ನ್ ರುಚಿ ಕೊಡೋದು. ನೋಡಿ ಇವಾಗ ಇಲ್ಲಿ ಬರೋದು ಗೊತ್ತಾಗಿ ಕಾಣಿಸ್ತಾ ಇದೆಯಲ್ಲ, ಸೊ ಇದು ಚಟಪಟ ಅಂತ ನಿಮಗೆ ಬರ್ತಾ ಇದೆ. ಇಷ್ಟೇ, ಇದು ಆಗಿದೆ. ಇದನ್ನು ಸ್ವಲ್ಪ ತಣ್ಣಗಾದ್ಮೇಲೆ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ ನೋಡಿ. ಸ್ವಲ್ಪ ತರಿ ತರಿ ಈ ಥರ ಪೌಡ್ರ್ ಮಾಡ್ಕೋಬೇಕು ನೋಡಿ. ಅದು ಆಯ್ತಲ್ವ, ಅದು ಯಾಕಂದರೆ ಕೊಬ್ಬರಿ ಸ್ವಲ್ಪ ಸವಿಬೇಕಲ್ವ, ಅದು ಸವಿದಿದ ತಕ್ಷಣ ಇವಾಗ ನಾನು ಇದು ಕಡಲೆಬೀಜ ಇದೆಯಲ್ವ, ಕಡಲೆಬೀಜ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಕಡಲೆಬೀಜ ಏನು ಬೇಗ ಆಗ್ಬಿಡುತ್ತೆ, ಇದು ನಾನು ಹುರಿದಿಟ್ಕೊಂಡಿರೋದು ಕಡಲೆಬೀಜ, ಹಾಗಾಗಿ ಇದನ್ನು ಹಾಕ್ಕೊಂಡು ನೋಡಿ ಇದನ್ನು ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನಾನು ಇದಕ್ಕೇನು ನೀರು ಹಾಕಲಿಲ್ಲ, ನೀರು ಹಾಕದೇ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ನೋಡಿ ಕಾಣಿಸ್ತಾ ಇದೆಯಲ್ಲ, ಒಂದು ಸ್ವಲ್ಪ ತರಿ ತರಿ ಇದ್ದರೆ ಸಾಕು. ಇದನ್ನು ಮಾಡಿಟ್ಕೊಂಡು ಇವಾಗ ಇದೇ ಮಿಕ್ಸಿ ಜಾರಲ್ಲಿ ಮಸಾಲೆ ಮಾಡ್ಕೊತಾ ಇದ್ದೀನಿ. ಇದಕ್ಕೆ 1-2 ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಇದಕ್ಕೆ 1-2 ಟೊಮೆಟೊ ಸೇರಿಸ್ಕೊಂಡಿದ್ದೀನಿ. ಟೊಮೆಟೊ ಆದಮೇಲೆ 1-2 ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಸೇರಿಸ್ಕೊಂಡಿದ್ದೀನಿ. ನಿಮಗೆ ಖಾರ ಬೇಕು ಅಂದರೆ ಇನ್ನೂ ಜಾಸ್ತಿ ಸೇರಿಸ್ಕೋಬೋದು. ಮತ್ತು ಸ್ವಲ್ಪ ಜೀರಿಗೆ ಪುಡಿ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ, ಮತ್ತು ಧನಿಯ ಪುಡಿ 1 ಚಮಚದಷ್ಟು ಧನಿಯ ಪುಡಿ ಸೇರಿಸಿದ್ದೀನಿ ನೋಡಿ. 1/3 ಲವಂಗ ಮತ್ತು 3 ಚಕ್ಕೆ ಸೇರಿಸ್ಕೊಂಡಿದ್ದೀನಿ ಅಷ್ಟೇ, ನಾನು ಬೇರೆ ತುಂಬ ಏನು ಮಸಾಲೆ ಹಾಕ್ತಾ ಇಲ್ಲ. ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಕೊಂಡಿದ್ದೀನಿ. ನಾನೇನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಲ್ವ, ಇದನ್ನು ಪೌಡ್ರ್ ಮಾಡಿ ಜಸ್ಟ್ ಒಂಚೂರು ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ತುಂಬ ಮತ್ತು ಇದನ್ನು ರುಬ್ಬೋದು ಏನು ಬೇಡ, ಯಾಕಂದರೆ ನಾವು ಮಸಾಲೆ ಅದು ಫಿಲ್ ಮಾಡಬೇಕಲ್ವ. ಹಾಗಾಗಿ ನೋಡಿ, ನೀರು ಹಾಕ್ಬಿಟ್ಟು ಒಂದೇ ಸತಿ ಹಿಂಗೆ ತಿರುಗಿಸಿದ್ರೆ ಆಯ್ತು ಅಷ್ಟೇ ನೋಡಿ, ರೆಡಿ ಆಯಿತು ಮಸಾಲೆ. ಮಸಾಲೆ ನೋಡಿ ಗಟ್ಟಿಗೆ ರುಬ್ಕೊಂಡಿದ್ದೀನಿ ನಾನು, ತುಂಬ ನೀರು ಹಾಕಿಲ್ಲ, ಏಕೆಂದರೆ ನಾವು ಬದನೆಕಾಯಿಗೆ ಮಧ್ಯದಲ್ಲಿ ಕೂರಿಸ್ಬೇಕಲ್ವ, ಅದು ಫಿಲ್ ಮಾಡಬೇಕು. ಹಾಗಾಗಿ ನೋಡಿ, ಹಿಂದೆಡೆ ಆ ತೊಟ್ಟೆಲ್ಲ ತೆಗೆದಿಟ್ಕೊಂಡಿದ್ದೀನಿ ನೋಡಿ, ಈ ಥರ ಫಿಲ್ಮ್ ಈ ಥರ ನಾನು ತುಂಬಬೇಕಲ್ವ ಒಳಗಡೆಗೆ. ಹಾಗಾಗಿ ನಾನು ಸ್ವಲ್ಪನೇ ನೀರು ಹಾಕಿ ಗಟ್ಟಿಗೆ ರುಬ್ಕೊಂಡಿದ್ದೀನಿ. ಇದೇ ಥರ ನೋಡಿ ಎಲ್ಲದಕ್ಕೂ ನಾನು ಹಾಕಿಟ್ಕೊತಾ ಇದ್ದೀನಿ. ನಾನು ಮಸಾಲೆ ರುಬ್ಲಿಕ್ಕೆ ಉಪ್ಪೇನು ಹಾಕಲಿಲ್ಲ, ನಾನು ಆಮೇಲೆ ಲಾಸ್ಟಲ್ಲಿ ಹಾಕ್ತೀನಿ. ನಿಮಗೆ ಬೇಕಂದರೆ ಇದಕ್ಕೂ ಸ್ವಲ್ಪ ಸೇರಿಸ್ಕೋಬೋದು. ನಾನು ಈ ಥರ ಏನಕ್ಕೆ ತೋರಿಸ್ತಾ ಇದ್ದೀನಿ ನಿಮಗೆ ಅಂದರೆ, ಈಗ ತುಂಬ ನೀವು ಈಚೆ ಕಡೆ ಮಾಡ್ತೀವಲ್ವ ಬಾಂಡ್ಲೆಲ್ಲಿ ಮಾಡಿದ್ರೆ ಕೆಲವೊಂದು ಸರಿ ಬದನೆಕಾಯಿ ಎಲ್ಲ ಬೇಯಲ್ಲಲ್ವ, ಹಾಗಾಗಿ ನಾನು ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ. ಹಾಗಾಗಿ ನಿಮಗೆ ಈ ಥರ ಮಸಾಲೆ ಮಾಡಿ ನಾನು ತೋರಿಸ್ತಾ ಇದ್ದೀನಿ. ಕುಕ್ಕರಲ್ಲಿ ಮಾಡೋದ್ರಿಂದ ತುಂಬ ಒಂಥರ ಅದು ಒಂಥರ ಡಿಫ್ರೆಂಟ್ ಆಗಿರುತ್ತೆ ಟೇಸ್ಟು ನೋಡಿ. ಇವಾಗ ಕುಕ್ಕರ್ ಇಟ್ಟಿದ್ದೀನಿ ಸ್ಟವ್ ಮೇಲೆ, ಇದಕ್ಕೆ ನಾನು 1/2 ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ನೀವು ಯಾವ ಎಣ್ಣೆನಾದರೂ ಹಾಕೋಬೋದು ನೋಡಿ. ಎಣ್ಣೆ ಬಿಸಿಯಾಗಿದೆ, ಎಣ್ಣೆ ಬಿಸಿಯಾಗಿದ ತಕ್ಷಣ ನಾನು 1 ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಸ್ವಲ್ಪ ಸಿಡಿತಾ ಇದೆ, ಇದಕ್ಕೇ ನಾನು 1 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ, ಉದ್ದ ಉದ್ದ ಹೆಚ್ಚಿಟ್ಕೊಂಡಿದ್ದೆ, ಇದನ್ನು ಹಾಕ್ಕೊಂಡಿದ್ದೀನಿ. ಅದಕ್ಕೇ 1/4 ಒಣಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕಂದರೆ ಹಸಿಮೆಣಸಿನ್ಕಾಯಿ ಬೇಕಂದ್ರೂ ಹಾಕೋಬೋದು. ಇದಕ್ಕೇ 1 ಕರಿಬೇವು ಸೇರಿಸ್ಕೊತಾ ಇದ್ದೀನಿ ಅಷ್ಟೇ. ಕರಿಬೇವು ಆದಮೇಲೆ 1 ನಿಮಿಷ ಒಂಚೂರು ಹುರಿದ್ಕೊಂಡ್ರೆ ಸಾಕು. ಇದು ತುಂಬ ಹೊತ್ತು ಬೇಯಬೇಕು ಅಂತ ಏನಿಲ್ಲ, ಸ್ವಲ್ಪ ಅರಿಶಿನ ಪುಡಿ ಸೇರಿಸಿದ್ದೀನಿ.
ಇದಕ್ಕೆ ನಾವು ಬೇಕಂದರೆ ನೀವು ಖಾರ ಬೇಕು ಅಂದರೆ ಇನ್ನೂ ನಿಮಗೆ ಖಾರ ಜಾಸ್ತಿ ತಿಂತೀವಿ ಅಂದರೆ ಹಾಕೋಬೋದು. ಇದಕ್ಕೆ ನಾನು ಮಸಾಲೆ ಎಲ್ಲ ರೆಡಿ ಮಾಡಿಟ್ಟಿದ್ದೀನಲ್ವ ನೋಡಿ, ಇಲ್ಲಿ ಸ್ವಲ್ಪ ಇಲ್ಲೊಂದು ಸ್ವಲ್ಪ ಮಿಸ್ ಆಗಿದೆ ವೀಡಿಯೋ, ನಾನು ಹಾಕೋ ತೋರಿಸಿಲ್ಲ. ಹಾಗಾಗಿ ಇದನ್ನು ಅಷ್ಟೇ, ನಾನು ಮಸಾಲೆ ಏನು ರೆಡಿ ಮಾಡಿಟ್ಟಿದ್ನಲ್ವ ಅದನ್ನು ಹಾಕ್ಕೊಂಡ್ರೆ ಆಯಿತು. ಇದನ್ನು ಸ್ವಲ್ಪ ಕಡಿಮೆ ಉರಿಯಲ್ಲಿ ಚೆನ್ನಾಗಿ ಉರ್ಕೊಳ್ಳೋಣ. ಸ್ವಲ್ಪ ಒಂದು 2 ನಿಮಿಷ ಉರಿದ್ರೆ ಆಯಿತು ಈ ಥರ. ಸ್ವಲ್ಪ ಏನಕ್ಕಂದರೆ ಎಣ್ಣೆ ಹಾಕಿರ್ತೀವಲ್ವ, ಆ ಎಣ್ಣೆಯಲ್ಲಿ ಸ್ವಲ್ಪ ಎಲ್ಲ ಕೂಡ್ಕೊಳ್ಳುತ್ತೆ. ಹಾಗಾಗಿ ಮತ್ತು ಉಪ್ಪು, ನಾನು ಉಪ್ಪು ಸೇರಿಸ್ಕೊತಾ ಇದ್ದೀನಿ, ನಾನು ಆವಾಗಲೇ ಉಪ್ಪು ಹಾಕಿರಲಿಲ್ಲ ಅಲ್ವಾ, ಹಾಗಾಗಿ ಇಲ್ಲಿಗೆ ನಾನು ಎಷ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಇದು ಫಸ್ಟು ನಾವು ನೀರು ಹಾಕೋದಕ್ಕಿಂತ ಮುಂಚೆನೇ ಸ್ವಲ್ಪ ಇದನ್ನು ಹಸಿ ಮಸಾಲೆ ಹಾಕಿರ್ತೀನಲ್ವಾ, ಹಾಗಾಗಿ ಒಂದು ಸ್ವಲ್ಪ ಹುರಿಬೇಕು ಇದನ್ನು. ಇದು ಹುರಿದ ಮೇಲೆ, ಇದಾದಮೇಲೆ ಬೇಕು ಅಂದ ಇವಾಗ ನಾವು ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ, ಯಾಕಂದರೆ ಇದು ನಾನು ಕುಕ್ಕರಲ್ಲಿ ಮಾಡ್ತಾ ಇರೋದ್ರಿಂದ ನೀರು ಸೇರಿಸ್ಕೊಬೇಕಾಗತ್ತೆ. ನೀರು ನಿಮಗೆ ಎಷ್ಟು ಬೇಕು ನೋಡಿಕೊಂಡು ಸೇರಿಸ್ಕೊಳ್ಳಿ. ಗೊತ್ತಾಗುತ್ತಲ್ವ ನಿಮಗೆ ಥಿಕ್ನೆಸ್ಸು, ಈಗ ನೀವು ಎಷ್ಟು ಮಸಾಲೆ ರುಬ್ಬಿರ್ತೀರ ನೋಡ್ಕೊಂಡು ಸೇರಿಸ್ಕೊಳ್ಳಿ. ನಾನು ಆಲ್ಮೋಸ್ಟ್ ಒಂದು ಲೋಟದಷ್ಟು ನೀರು ಸೇರಿಸ್ಕೊಂಡು ಮತ್ತೆ ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ಬೆಂದರೆ ನಿಮಗೆ ತುಂಬ ಗಟ್ಟಿ ಬಂದುಬಿಡುತ್ತೆ, ಏನಕ್ಕಂದರೆ ನಾವು ಅದರಲ್ಲಿ ಕಡಲೆಬೀಜ ಹಾಕಿರ್ತೀವಲ್ವ, ಕಡಲೆಬೀಜ ಎಳ್ಳು ಹಾಕಿರೋದ್ರಿಂದ ಆ ಗಟ್ಟಿ ಬರುತ್ತೆ. ನೋಡಿ, ನಾನು ಸ್ವಲ್ಪ ಹುಣಸೆಹಣ್ಣಿನ ರಸ ಸೇರಿಸ್ಕೊಂಡಿದ್ದೀನಿ, ಯಾಕಂದರೆ ನಾನು ಟೊಮೆಟೊನ ಹಾಕಿದ್ದೀನಲ್ವ, ಹಾಗಾಗಿ ಹುಣಸೆಹಣ್ಣು ರಸ, ನಿಮಗೆ ಏನಾದರೂ ಟೊಮೆಟೊ ಬೇಡ ಅಂದರೆ ಬರೀ ಹುಣಸೆಹಣ್ಣು ರಸನೇ ಸೇರಿಸ್ಕೋಬೋದು. ಅದಾದಮೇಲೆ ಸ್ವಲ್ಪ ಕುದಿ ಬರಲಿ ಇದು, ಅಲ್ಲಿ ತನಕ ನೀವು ಕುಕ್ಕರ್ದು ಮುಚ್ಚಳ ಮುಚ್ಚಬಾರ್ದು. ಒಂದು ಕುದಿ ಬಂದ ತಕ್ಷಣ ನೋಡಿ, ಈಗ ಕುದಿ ಬಂತಲ್ವ, ಇವಾಗ ನಾನು ಮುಚ್ಚಿಬಿಟ್ಟು 2 ವಿಷಲ್ ಹಾಕ್ಸ್ಕೊತಾ ಇದ್ದೀನಿ ಅಷ್ಟೇ. ಏನಕ್ಕೆ 2 ವಿಷಲ್ ಏನಕ್ಕೆ ಹಾಕ್ಸ್ಕೊತಾ ಇದ್ದೀನಿ ಅಂದರೆ ನಿಮಗೆ ಆಮೇಲೆ ಬೇಯಿಸೋಂಗೆ ಇಲ್ಲ, ಚೆನ್ನಾಗಿ ಬೆಂದಿರುತ್ತೆ ಬದನೆಕಾಯಿ, ಮೇಲ್ಗಡೆ ಸಿಪ್ಪೆ ಎಲ್ಲ ಬೆಂದಿರುತ್ತೆ, ಅದಕ್ಕೋಸ್ಕರ ನಾನು 2 ವಿಷಲ್ ಹಾಕ್ಸ್ಕೊತಾ ಇದ್ದೀನಿ. ನಿಮಗೆ 2 ವಿಷಲ್ ಬೇಡ ಅಂತಂದರೆ, ಬೇಕಾದರೆ 1 ವಿಷಲ್ ಹಾಕ್ಸ್ಕೊಂಡ್ರೆ ನಿಮಗೆ ತುಂಬ ಚೆನ್ನಾಗಿ ಬೇಗ ಆಗಿಬಿಡುತ್ತೆ. ನೀವು ಈಚೆ ಕಡೆ ಎಲ್ಲ ಬೇಯಿಸಿದ್ರೆ 1.5 ಗಂಟೆ 20 ನಿಮಿಷ ವೆಯ್ಟ್ ಮಾಡಬೇಕಲ್ವ, ಇದು ಒಂದು 5-10 ನಿಮಿಷದಲ್ಲಿ ನಿಮಗೆ ರೆಡಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಇನ್ಸ್ಟೆಂಟಾಗಿ ತುಂಬ ಬೇಗ ಆಗೋ ಥರ ತೋರಿಸಿದ್ದೀನಿ. ನೋಡಿ, ಇದು ಆಗಿದೆ ಇವಾಗ. ನೋಡಿ, ನಾನು ನೀರು ಹಾಕಿದ್ದೀನಲ್ವ, ನೋಡಿ ಬೆಂದ್ಬಿಟ್ಟು ಎಲ್ಲ ಎಷ್ಟು ಚೆನ್ನಾಗಿ ಸೇರಿಕೊಂಡಿದೆ ಮಸಾಲೆ ಎಲ್ಲ, ಆ ಬದನೆಕಾಯಿಗೆಲ್ಲ ಹಿಡ್ಕೊಂಡಿದೆ ಚೆನ್ನಾಗಿ, ರಸ ಎಲ್ಲ ಹಿಡ್ದಿದೆಯಲ್ವ ಎಷ್ಟು ಗಟ್ಟಿಗೆ. ಅದು ಉಚ್ಚೆಳ್ಳು ಹಾಕಿರೋದ್ರಿಂದ ನಿಮಗೆ ಆ ಕಲರ್ ನೋಡಿ ಚೇಂಜ್ ಆಗಿದೆಯಲ್ವ, ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಆ ಉಚ್ಚೆಳ್ಳದು ಮೇಲೆಲ್ಲ ಬಿಟ್ಕೊತಾ ಇದೆಯಲ್ವ, ತುಂಬ ಅಂದರೆ ತುಂಬ ರುಚಿ ಇರುತ್ತೆ ಇದು. ಈ ಥರ ಒಂದು ಸರಿ ಟ್ರೈ ಮಾಡಿ ಫ್ರೆಂಡ್ಸು, ತುಂಬ ಚೆನ್ನಾಗಿ ಬರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಏನಕ್ಕಂದರೆ ಎಳ್ಳು ಹಾಕಿರ್ತೀವಿ, ಒಣ ಕೊಬ್ಬರಿ ಹಾಕಿರ್ತೀವಿ, ಕಡಲೆಬೀಜ ಹಾಕಿರ್ತೀವಿ. ನೋಡಿ, ನಾನು ಚಪಾತಿ ಜೊತೆಗೆ ತಿಂತಾ ಇದ್ದೀನಿ, ತುಂಬ ಚೆನ್ನಾಗಿರುತ್ತೆ ರುಚಿ. ಫ್ರೆಂಡ್ಸ್, ದಯವಿಟ್ಟು ಇನ್ನೂ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ, ನನಗೂ ಒಳ್ಳೆ ಒಳ್ಳೆ ವಿಡಿಯೋ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಇವತ್ತು ನಾನು ಮಾಡಿರೋ ರೆಸಿಪಿ ಇಷ್ಟ ಆಗಿದೆ ಅಂತ ಹೇಳ್ತಾ, ಎಲ್ಲರೂ ಆರೋಗ್ಯವಾಗಿರಿ, ಖುಷಿಯಾಗಿರಿ, ನಗ್ತಾ ಇರಿ, ಎಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್.